ಇವಾಗೇ ಸೊಬ್ಬ ಎಂಥಕ್ಕೆ ಹಿಂಗೆ ಮಾಡ್ತಾನೇನು ಹೇಳಿದ ಮಾತಿಂದ ಅವನಿಗೆ ಜ್ಞಾನದಲ್ಲಿ ಇರೋಲ್ಲ ಹೇಳಿನಿ ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲಕ್ಕೆ ಒಂದ್ಸತಿ ಫೋನ್ ಮಾಡು ಇಲ್ದಿದ್ರೆ ಇಲ್ಲಿ ಒಂಥರ ಗಾಬ್ರಿ ಅದಂಗೆ ಆತದ ಏನ ಅಂತ ಹೇಳಿ ಅಂತ ಹಿಂದಿ ಬೆಳಿಗ್ಗೆನು ಮಾಡಲ ಈಗ ಇಷ್ಟೊತ್ತಿಗೆ ಮಾಡಬೇಕಿತ್ತು ಮಾಡ್ಲೇ ಇಲ್ಲಪ್ಪ ಏನು ದಂಡು ಕಡಿತಾನೆ ಹಂಗಾರೆ ಆಸ್ಪತ್ರೆಗಳು ಕೂತ್ಕೊಂಡು ಕಾಲದಲ್ಲಿ ನೋಡ್ಕೊಂಡಕ್ಕೆ ಅದರ ತಾಯಿ ಅದಾರೆ ಇವನಿಗೆ ಒಂದು ಫೋನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ದುಡ್ಡು ಕಾಸು ಏನಾದ್ರು ಬೇಕನೋ ತಾರು ನಾನಿಲ್ಲಿ ವ್ಯವಸ್ಥೆ ಮಾಡಿ ಹಾಕ್ತೀನಿ ಹೇಳು ಅಂತ ಹೇಳಿದ್ದೆ ಬೇಡ ಅನ್ನಪ್ಪ ಯಾರ ಏನು ಸಚಿನ್ಗೆ ಕೊಟ್ಟನ ಇಲ್ಲ ಅದ್ರ ಅಪ್ಪ ಅಮ್ಮ ತಂದು ಕೊಟ್ಟಾರ ಏನಂತ ಗೊತ್ತಿಲ್ಲ ಅದಂತ ಹೋಗ್ಲಿ ಅದೇ ಈಗ ಬರೋದು ಎಂದು ಈಗ ಎಂತಾರು ಹೇಳ್ತಾನ ನೋಡಿದ್ರೆ ಫೋನೇ ಮಾಡಲ್ಲ ನಾನು ಮಾಡಿದ್ರು ಎತ್ಲಪ್ಪ ಒಂದು ಎರಡು ಸತಿ ಮಾಡಿದೆ ಎಂತ ಮಾಡ್ತಾ ಇದನ್ನೇನ ಓ ನನ್ನ ತಲೆ ಕಲ್ಲಾಕ್ಲಿ ನಾನು ಹೇಳಬೇಕು ಅಂತ ಮಾಡೀನಿ ಗ್ಯಾನೇ ಮರ್ತೋಗಿದ್ದೆ ಫೋನ್ ಮಾಡಿದ್ದೆ ಬೆಳಿಗ್ಗೆ ಮಾಡಿದ್ದೆ ನೀವು ತೋಟಕ್ಕೆ ಹೋಗಿದ್ರಲ್ಲ ಅವಾಗ ಮಾಡಿದ್ದೆ ಗನಗೆ ಅದೇ ಅಂತಪ್ಪ ಏನು ತೊಂದ್ರಲ್ಲಂತೆ ಗನಾಗೆ ಅದೇ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಎಲ್ಲಿ ಕರ್ಕೊಂಡೋಗೋದ ಅಂತ ಅದೇ ಧ್ಯಾನ ಮಾಡ್ತಿದ್ದೀನಿ ಅಂತಿದ್ದೆ ಅವ್ನ ಮನ್ಸಿಗೆ ನಾನು ನಮ್ಮ ಮನೆಗೆ ಬರೋದ ಬೇಡ ಅಂತ ಹೇಳ್ತೀನಿ ಅಂದ್ಕೊಂಡು ಏನ ಕೇಳಿದ್ದನ್ನೇ ಕೇಳಿನಪ್ಪ ನನ್ನ ಹತ್ರ ಎಂತ ಮಾಡೋದಮ್ಮ ಎಲ್ಲಿಗೆ ಬರೋದ ಅಂತ ಸಚಿನ್ ಅಲ್ಲೇ ಇದು ಮಾಡ್ತೀನಿ ಅಂದನಂತೆ ಬೆಂಗಳೂರಲ್ಲೇ ಒಂದು ತಿಂಗಳು ಇದ್ದರೆ ಇರಲಿ ಆಮೇಲೆ ಬೇಕಾದ್ರೆ ಊರ ಕಡೆ ಹೋಗೋದು ಅಂದನಂತೆ ಇದು ಇರ್ಬೇಕಾ ಹಂಗೆ ಅವಲ್ಲೆಲ್ಲ ಹಿಡಿಸ್ಬೇಕಾತಲ್ಲ ಆಗ ನೀವು ಒಂದು ಸುಳ್ಳು ಹೇಳ್ದನೆ ಫೋನ್ ಮಾಡೋಣ ಅಂತ ನಾನು ಅದೇ ನೋಡ್ತೀನಿ ಅಲ್ಲ ಡಿಸ್ಚಾರ್ಜ್ ಆದಮೇಲೆ ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂದರೆ ಇಲ್ಲಿಗೆ ಕರ್ಕೊಬರೋಕ್ಕೆ ಹೇಳೋಕ್ಕಾಗ್ಲೇ ನಿನಗೆ ನಾನು ಹಂಗೆ ಫೋನ್ ಮಾಡಲಿ ನಾನು ಹೇಳ್ತೀನಿ ಎಂತ ಮನೆಯ ಕರ್ಕೊ ಬರೋದು ಅಂತ ಒಂದು ಮಾಡ್ಬೇಕು ಈಗ ಕರ್ಕೊ ಬಂದ್ರೆ ಬಂದು ಇಲ್ಲಿದ್ರು ಬಹಳ ದೊಡ್ಡದೇ ಕರ್ಕೊ ಬರೋಕೆ ಸಚಿನ್ ಅವ್ ಹೇಳ್ತಾನೆ ಅವ್ನು ಹೇಳಿದಷ್ಟು ಸುಲಭಕ್ಕೆ ಯಾವುದು ಆಗಲ್ಲ ಎರಡು ಮೂರು ಜನ ಅಲ್ಲಿ ಪ್ಯಾಟಲ್ ಹೋಗ್ಕೊಂಡ್ ಒಬ್ಬರು ಮನೇಲಿ ಇದ್ರೆ ಎಂತ ಮಾಡ್ಬೇಕ ಏನು ಇಲ್ಲಿ ಹಂಗೆ ಹಳ್ಳಿ ಮನೇನ ನೀರು ಬೆಂಕಿನೂ ಕಣ್ಣದೇ ಅಲ್ಲಿ ಹಂಗೊಂದು ವಾರ ಬೇಕಾದ್ರೆ ಇದ್ದು ಬರ್ಬೋದೇನು ಸುಮ್ಮನೆ ಹೇಳ್ದಲ್ಲ ಸಚಿನ ಹೆಂಡತಿ ಅದಕ್ಕೆಲ್ಲ ಅಲ್ಲ ಅನ್ನಲ್ಲ ಭಾಳ ಘನ ಜನ ಅದು ಹಾಗೂ ಹೇಳ್ದೈದಿದ್ರೆ ಸಚಿನಿಗೆ ಎಲ್ಲ ಆತಿತ್ತು ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಕ್ಕೆ ಏನು ನಮ್ಮನೇಲಿನ ಸರಿ ತಿನ್ನು ಎಷ್ಟು ಜ್ಞಾನ ಇಟ್ಕೊತದೋ ಬಿಡ್ತದ ಮೈದಾನ ಅಂದರೆ ಬೆನ್ನಲ್ಲಿ ಬಿದ್ದ ತಮ್ಮನಕ್ಕಿಂತ ಹೆಚ್ಚು ನೋಡ್ಕೊಂಡಾನೆ ಸ್ವಲ್ಪ ಸುಮ್ಮನೆ ನೀರು ದೂರದ ಕಣ್ಣಿಗೆ ನುಣ್ಣಗೆ ಅಂತ ಅಲ್ಲಿ ಹೋಗಿ ಎರಡೇ ದಿವಸ ಮೂರು ದಿವ್ಸಕ್ಕೆ ಈಚಿಗೆ ಬಂದೆ ಅದು ಹೆಂಗ ಏನು ಎತ್ತ ಅಂತ ನಿಂಗೆ ಗೊತ್ತಾಗ್ಲ ಅಲ್ಲಿ ಹೋಗಿ ಇರ್ಬೇಕು ಒಂದು ಹದಿನೈದು ದಿವಸ ಅವಾಗ ಗೊತ್ತಾಗ್ತದೆ ಮನ್ಸ್ರ ಯಾರು ಹೆಂಗೆ ಅಂತ ಹೇಳ್ತಾನೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ನಾನು ಆಗಸಿಗೆ ಹೇಳ್ತೀನಿ ಇಲ್ಲಿಗೆ ಆ ನಮ್ಮ ಮನೆಗೆ ಬರ್ಲಿ ಬಂದು ಕರ್ಕೋ ಬಂದ್ಬಿಡ್ಲಿ ಮಗನು ಅದನ್ನೇ ಕಳ್ತಪ್ಪ ಏನು ಎಷ್ಟೇ ಸತಿ ಹೇಳಿದ್ರು ಈಗ ಮಾವು ಹಾಕ್ಯಾರಂಪ್ಪ ದು ದು ಏನು ದೊಡ್ಡ ಕಾಸಿಗೆಲ್ಲ ಏನು ಮಾಡ್ತೀಯಾ ಎಂಥರ ಬೇಕಿತ್ತ ನಿನ್ನಪ್ಪ ಹೇಳ್ತಿದ್ರ ಅಂದರೆ ಬೇಡ ಬೇಡ ಇಬ್ಬರು ದಿನಾನು ದುಡ್ಡು ಹಾಕ್ತಂಗಾಕ್ತಾರೆ ನಾರನಿ ಗಂಡ ಅದನ್ನಲ್ಲ ರಾಕೇಶ ಏನು ದುಡ್ಡಿನ ಮೇಲೆ ಕೂತಾನಂತಲ್ಲ ಅವನು ಹಾಕ್ಯಾನಂತೆ ಹಾಗೆ ಅವನಿಗೆ ದುಡ್ಡಿನ ತಲುಪಿಸಿ ಇಲ್ಲ ಆ ದುಡ್ಡೇ ನೀವು ಕಳಿಸಿ ಇಳಿಸೋದೇನು ಬೇಡ ಅಲ್ಲ ನೀವು ಕಳ್ಸೋದಾದ್ರೆ ಏನಿದೆ ಕಳಿಸ್ತೀರಿ ನಾನಂದ್ರೆ ಅಂತ ಅಲ್ಲ ಮಳದಲ್ಲಿ ಕೊಚ್ಚಿಗೆ ಅಂತ ಇಟ್ಕೊಂಡಿದ್ದಿತ್ತಲ್ಲ ಸದ್ಯ ಈಗ ಹಿಂಗಿದನು ಆ ಮತ್ತೆ ಅಂತಕ್ಕೆ ಅದನ್ನೇ ಅಲ್ಲಿ ಕಳ್ಸೋದು ಆಮೇಲೆ ಮನೆಗೆ ಹತ್ರ ಕೇಳದ ಎಂಥದ ಅಂತ ಮಾಡ್ತಿದ್ದೆ ಒಂದು ಒಳ್ಳೆ ಕೆಲಸ ಆಯ್ತು ಅಲ್ಲ ನಾ ಹೇಳಿದ್ರೆ ನೀನು ಒಂಥರ ಎಲ್ಲ ಇರೋದನ್ನೇ ಮಾತಾಡ್ತೀಯಾ ನಾವೆಂಥ ಕೊಡ್ಬೇಕ್ರಿ ನಾವೆಂಥ ಕೊಡ್ಬೇಕು ನೋಡೋಣ ಹೇಳಿ ಒಳ್ಳೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಆಸ್ಪತ್ರೆ ಖರ್ಚು ಕೊಟ್ಕೋತಾರ ಅವರು ನೀವೆಂತ ದುಡ್ಡು ಹಾಕ್ಬೇಕು ಅದ್ರ ಅಪ್ಪನಾದ್ರೆ ದುಡ್ಡು ಸ್ವಲ್ಪ ಇದೆಯಾ ಬೇಕಂಬಿಟ್ಟು ದುಡ್ಡು ಅದಿಯಂತೆ ಇದು ಮಾಡಲಿ ಮಗಳಿಗೆ ಏನಾಗಲ್ಲ ಒಬ್ಬಳು ಸುಮ್ಮನೆ ನೀರು ಮಾರತ್ತೆ ಎಂಥದ್ದು ಗೊತ್ತಾಗಲ್ಲ ನಿಮಗೆ ಅಲ್ಲ ನಮ್ಮನೆ ಮಾಲೆ ತೊಗೊಂಡೋಗಲ್ಲಿ ಆಸ್ಪತ್ರೆಗೆ ಸೇರಿಸ್ಕೊಂಡಿದ್ದೆ ಅದು ಅಲ್ಲೇ ಅವ್ರಿಗೆ ಬೇರೆ ಕಡೆ ಸೇರಿಸ್ಕೊಂಡಿದ್ರು ಈ ಸಜಿನ ದಸೆಯಿಂದ ಅಷ್ಟು ಬಲವಂತ ಮಾಡಿ ಕರ್ಕೊಂಡೋಗಿದ್ದು ಈ ಆಸ್ಪತ್ರೆಗೆ ನಾವೇ ನೋಡ್ಕೋಬೇಕು ಹೌದ ಅಲ್ಲ ಈಗ ಅವ್ರ ಹತ್ರ ದುಡ್ಕೋ ಅವ್ರು ಹೇಳ್ದೆ ಬಿಡ್ತಾರ ಅಷ್ಟಿದ್ದರು ಆಸ್ಪತ್ರೆಗೆ ಅಂತ ಎಂತ ನಾವು ಇಲ್ಲೇ ನೋಡ್ಕಿತಿದ್ದು ಅಂತ ಇಲ್ಲ ಒಂದು ಮಾತು ಹೇಳಿದ್ರೆ ತಿರ್ಗಿ ನಾವು ಮಾತಾಡೋಂಗದ್ಯಾವ್ರೇನು ಹಂಗೆ ಹೇಳಲ್ಲ ಅಂತ ಮಾಡೋಣ ಮೊನ್ನಿಸ್ರು ಹಂಗೆ ಏನೋ ಮಾಡ್ದೇ ಇರ್ತಾರ ಸುಮ್ಮನೀರು ನೀನು ಅವನ್ನೆಲ್ಲ ಕಿತ್ಕೋಕೆ ಹೋಗ್ಬಿಡ ಮಾತ್ರ ನೋಡಿ ಹೇಳಿನೇ ಆಮೇಲೆ ಅದು ಸರಿ ಮನೆಗೆ ಬಂದ ಮೇಲೆ ಎಂತಕ್ಕೂ ಬಂದ್ಕೋಬೇಕಲ್ಲ ಅಂಕ ಈಗ ಇಲ್ಲಪ್ಪ ನಾ ಕಿರ್ಕಕ್ಕೂ ಹೋಗಲ್ಲ ಬಾಸಕ್ಕೂ ಹೋಗಲ್ಲ ನಂದೇ ನಂಗೆ ಆಗ್ಯದೇ ನಾ ಅರ್ಸುದೇವಲ್ಲ ಕೊಟ್ಟು ಹೇಳ ಅಂತ ಮಾಡಲಿ ಎಂತಕ್ಕೂ ಮನೆಗೆ ಬಂದ್ಕೋಬೇಕಲ್ಲ ಅಂತ ಇನ್ನು ಹೇಳ್ತಿದ್ದೀರಪ್ಪ ನೀವು ಬರದೆ ಹೋಗ್ತದ ಹಾಗೆ ಇಲ್ಲಿಗ ಬರದೆ ಇದ್ದೇಳಾದ್ರೆ ಸಚಿನ್ ಕರೆದು ಕೊಡಲೇ ನಾವು ಕರೆದು ಆಸ್ಪತ್ರೆಗೆ ಬರ್ತಿತ್ತ ಬರ್ತಾರೆ ಎಲ್ಲರಿಗೂ ಅಲ್ಲಿ ಅಲ್ಲಿ ಆಗಿದೆ ಈಗ ಸಾಕಾಗಿದೆ ಹೇಳಕ್ ಆಯ್ತ ಇದ್ರು ಬಂದ್ಕೊಂಡ್ಲಿ ನಾನೇನ ಬೇಡ ಅಂತ ಹೇಳಲ್ಲಪ್ಪಾ ಬಂದ್ಕೊಂಡ್ಲಿ ಕಡೆಕ್ ನೀವಾದಕ್ಕೂ ಹಂಗೆ ಹೇಳಿರಿ ಮನೆಗೆ ಬರೋದೇ ಆಗಲ್ಲ ಅಂತ ಬಂದ್ಕೊಂಡ್ಲಿ ಅವ್ರ ಮನೆ ಅವ್ರ ಸಂಸಾರ ಎಂತಾರ ಮಾಡ್ಕೊಂಡ್ಲಿ ನಾನೆಂತ ಇದು ಮಾಡೋದಲ್ಲ ಇದೇ ಇದೇ ಬುದ್ಧಿನೇ ಇರಲಿ ಅನ್ನೋದು ಅವ್ರ ಮನೆ ಅವ್ರ ಸಂಸಾರ ಮಾಡ್ಕೊಂಡು ಹೋಗ್ಲಿ ನಮ್ಮ ಕೈಲಾದೊಂದು ಸಕ್ಕರ ಆದರೂ ಮಾಡ್ದೆ ಎರಡ್ರೆ ಎರಡಿದ್ರೆ ಇಲ್ಲ ಸುಮ್ಮನಿದ್ದ ಬಾಯ್ ಮೆಚ್ಕೊಂಡು ಸುಮ್ಮನೆ ಇದ್ರೆ ಆಯ್ತು ನೀ ಅದು ಮಾಡಿದ್ದೆ ಅಲ್ಲ ಸಚಿನ ಹೆಂಡತಿ ಹಂಗೆ ಮಾಡ್ತದೆ ನಿಂಗೆ ಬರೋಲ್ಲ ನಿಮ್ಮ ತವ್ರ ಮನೇಲಿ ಹಂಗೆ ಅವನ್ನೆಲ್ಲ ಏನೂ ಹೇಳೋಕೊಡ್ದು ನೋಡು ಇನ್ನು ಹೇಳಿನೇ ಮತ್ತೆ ಇನ್ನೊಂದು ನೋಡು ಎಂತಾರು ಸಣ್ಣ ಪುಟ್ಟದಿದೆ ಅದು ಕೂಡಲೇ ಕೂಡಲೇ ವಾಗಿಸಿನ ಹತ್ರ ಇಲ್ಲ ನೋಡು ಅದು ಹಂಗೆ ಮಾಡಿದೆ ಅದು ಹಿಂಗೆ ಮಾಡಿದೆ ಇಷ್ಟು ದಿವಸ ಕೇಂದ ಅಂದರೆ ಅವ್ ಇನ್ನು ಕೇಳಲ್ಲ ಆದರೆ ಏನು ತಗಬೇಕು ನೀನು ಇಷ್ಟರಾಗೋದು ಒಂದು ಬಿಟ್ಟರೆ ಬಂತು ಬೇರೆ ಏನಾರು ಅಲ್ಲಿ ಮತ್ತೆ ಸಚಿನನ ಹಿಂಡ್ತಿ ನಾನು ಸುಮಾರು ಸತಿ ಯಾವ ಒಂದು ಕೆಲಸ ಮಾಡೋಕ್ಕೆ ಹೋದ್ರು ಒಂದು ಅಡುಗೆ ಮಾಡೋಕೆ ಹೋದ್ರು ಅಡುಗೆ ಅಂದರೆ ಅಷ್ಟು ಜನಗೆ ಮಾಡ್ತದೆ ಮತ್ತೆ ನೀ ನೀಗ್ತಾ ಸಚಿನ ಹೆಂಡತಿ ಸಚಿನ ಹೆಂಡ್ತಿ ಹೋಟ್ಲಿಂದ ತಂದಿಕ್ಕಿದ್ದ ಎಂತದ ಯಾರಿಗೊತ್ತಾ ಒಗೆಸಕ್ಕೆ ಸ್ವಲ್ಪ ಮನ್ಸಿಗೆ ಎಂತದ್ದು ಬೇಜಾರು ಆಗ್ಯದೇ ಬಾಯ್ಬಿಟ್ಟು ಹೇಳ ನಾವು ಅಂದ್ಕೊಂಡಂಗೆ ಇಲ್ಲ ಅಪ್ಪ ಸಚಿನನ ಹೆಂಡತಿ ಅಂತ ಹೇಳ್ತಿದ್ದ ಇಂಥದ್ಕಂತ ಗೊತ್ತಿಲ್ಲ ನೀ ಮತ್ತೆ ಅದನ್ನು ಕೇಳೋಕ್ಕೆ ಹೋಗ್ಬೇಡ ಇದ್ರೆ ಇರ್ಬೋದು ಸಚಿನ ಹಿಂಟಿ ಮನ್ಸಿಗೆ ಒಂಥರ ಕರ್ಕೇರೆ ಆಗಿದ್ರೆ ಅಲ್ಲ ನೀವು ಹೇಳ್ತೀರಲ್ಲ ಹೇಳಿದ ಕೂಡಲೇ ಯಾವುದೊಂದಕ್ಕೂ ಸಚಿನನ ಹೆಂಚಿ ಸುದ್ದಿ ಇದು ಮಾಡ್ತೀಯಾ ಅಂತೀರಿ ಈಗ ಇದು ಹೋಗಿದ್ದ ಹೌದು ಇವು ಹುಷಾರಿಲ್ಲ ಹೋಗಿದೆ ಹಾಗೆ ಸಿದ್ಧ ಅಲ್ಲಿ ಒಂದು ಹಿಂಸ ಅಂದರೂ ಸಚಿನ ಹೆಂಚಿತ್ತು ಅದರ ತಾಯಿ ಅಂತಕ್ಕೆ ಹೋಗಬೇಕಿತ್ತು ನೋಡೋಣ ಎಂತಕ್ಕೆ ಹೋಗಬೇಕಿತ್ತು ನೋಡೋಣ ಈಗ ಎರಡು ಮೂರು ಜನಕ್ಕೆ ನೀನು ಚಾಕ್ರಿ ಮಾಡ್ತಾ ಇರೋ ಅಂತ ಹೇಳಿದ್ರೆ ಯಾರಿಗಾರು ಒಂಥರ ಸಿಟ್ಟು ಬರಲ್ಲ ಅಂದರೆ ಏನು ಅದೇನು ಮನೇಲಿರೋಲ್ಲ ಆಪೀಸಿಗೆ ಹೋಗೋಣ ಯಾವ್ದಂತ ಮಾಡ್ತದೆ ಹಂಗಾಗಿ ಏನೋ ಒಂದು ಸ್ವಲ್ಪ ಇದು ಮಾಡಿರ್ಬೋದು ನಮಗೆ ಅವ್ನು ಹೆಂಡತಿ ಏನು ಮಾಡಿದ್ರು ಸಮ್ನಯ ಬೇರೆಯವ್ರು ಏನು ಮಾಡಿದ್ರು ಅಲ್ಲ ಸಚಿನ್ ಹಾಗೆಲ್ಲ ಅಷ್ಟು ಸುಲಭಕ್ಕೆಲ್ಲ ಸುಮ್ಮನೆ ಇರೋಲ್ಲ ಅವ ಇವ್ನಂಗಲ್ಲ ಸಲಿಕೊಡ್ಕೊಂಡು ಕುತ್ಕೊಂಡ್ಲಾ ಈಗ ಹಂಗಿದ್ದರು ಅವ ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ ಹೇಳ್ತಿರಲೂ ಇಲ್ಲಪ್ಪ ನಾನೇನು ಸಾಕಿಗೇನು ಹೋಗ್ಲಾ ಬೇಕು ಏನು ಗಬ್ಬದಾಗಲೇ ಹೇಳ್ದಂಗೆ ಆತಿತ್ತು ಆ ಮರಿ ಮುರಿ ಹಾಕಿದ ಕೂಡಲೇ ನಮ್ಮನೇಗೊಂದು ಬೇಕು ಇಲ್ಲಿ ಕಾಟ ಅಂತ ನಿಮ್ಮ ಸೊಸೆ ಮರಿ ಅವೇನು ದೊಡ್ಡ ಆತ ಅದಾವೇನ ನಿನ್ನೆ ಅಲ್ಲಿ ಮಾತಾಡ್ತಿತ್ತಪ್ಪ ಸರಿತ ಒಂದು ಬುಕ್ಕಿನ ಮರಿ ಬೇಕು ಅಂದಿತ್ತು ಎಂಥ ಮಾಡ್ತದೇನೋ ಅಂತ ಅಂದು ಬಾಯ್ಬಿಟ್ಟು ನನ್ನ ಹೆಸ್ರು ಬಿಟ್ಟಿಗೆ ಎಂಡ್ಲೇ ಇಲ್ಲ ನಾ ಎಂತ ಹೇಳೋಕ್ಕೂ ಹೋಗ್ಲಾ ಅಂದರೆ ತಾಯಿ ಮಗಳು ಮಾತಾಡ್ಕಿತ ನಿಂತಿದ್ರು ನಮ್ಮ ಮನೆಗೆ ಅಂತಲೇ ಇಟ್ಕೊಂಡಾರೆ ಏನು ಇಲ್ಲೇ ಚೂ ಬಿಡ್ತಾರೆ ಈ ಚಿಕ್ಕ ಕಳಿಸ್ತಾರೆ ಎಂಥದ್ದು ಇಲ್ಲಿ ಹಾಲು ಅದೇ ಅಂತ ಹಾಲು ಎಂತ ಹಾಲು ಹಿಂಗೆ ಹಾಕಿ ಕೂತದೆ ಈಗ ಸಾಕು ಸಾಕು ಮರುತಿ ಬೆಕ್ಕಿನ ಮರಿ ತಂದಿ ಏನು ಅಂತ ಒಂದು ಸುಳ್ಳು ಕೇಳಿದೆ ಒಂದು ಪುರಾಣನೇ ಮಾಡೋಕೆ ಶುರು ಮಾಡಿದೆ ನೀನು ಒಂದು ಪಕ್ಷ ಅವರು ನಮ್ಮ ಮನೆಗೆ ಅಂತ ಕೊಟ್ಟರು ಕೊಡಲಿ ತಂದ ಇಲ್ಲಿ ಇಟ್ಕೊಂಡ್ರು ಸಹ ಏನು ಒಂದು ಬೆಕ್ಕಿನ ಮರಿ ಸಾಕಕ್ಕೆ ಅಂತ ಇದು ಬೇಕತ್ತಲ್ಲ ಇಲ್ಲಿ ಕಾಟ ಏನು ಇದ್ದಿದ್ದೇನು ಸುಳ್ಳೇನಲ್ಲ ನೀವ ನೋಡೋಣ ನಾನು ಇವತ್ತು ಕತ್ಲೇಶ್ವರಿ ಪ್ಯಾಟಿಗೆ ಹೋಗ್ತೀನಿ ಅವ್ನು ಗೊತ್ತಿರ್ತಾನೆ ಅವನತ್ರ ಮಾತಾಡಿ ಹಿಂಗೆ ಗೊತ್ತದೆ ಸುರೀತ್ ಮನೆಗೆ ಬರ್ತದೆ ಅಂತ ಹೇಳಿ ಕರಿಬೇಕು ಅಂತ ಇದ್ದೀನಿ ಹಿಂಗೆ ಅಂತ ನೋಡ್ಬೇಕು